2000 ಪಿಂಕ್ ನೋಟ್ ಈಗ ಬ್ಯಾನ್ ಆಗುತ್ತಾ? 2000 ರೂಪಾಯಿ ಪಿಂಕ್ ನೋಟು ಬ್ಯಾನ್ ಆಗುತ್ತಾ? ನಮ್ಮಲ್ಲಿ ಈಗಾಗಲೇ ಬ್ಯಾನ್ ಅನ್ನೋ ಪದ ಅಥವಾ ಡಿಮಾನಿಟೈಸೇಷನ್ ಅನ್ನೋ ಪದ 8/11/2016 ಕೇಳ್ತಾನೆ ಇದ್ದೀವಿ. ಮತ್ತೆ ಅಂತಹ ದಿನ ಬಂದ್ಬಿಡುತ್ತಾ? 2018 ಮೋದಿ ಏನಾದರೂ ದೇಶದ ಜನತೆಗೆ ಶಾಕ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರ? देश को भ्रष्टाचार और काले धन रूपी दीमक से मुक्त कराने के लिए एक और सख्त कदम उठाना जरूरी हो गया है. आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1000 रुपए लीगल टेंडर नहीं रहेंगे. ये मुद्राएं कानूनन अमान्य होगी. ಆದರೆ ನಮ್ಮ ಭಾರತದಲ್ಲಿ ಹೆಚ್ಚಿರುವ ಜನಸಂಖ್ಯೆ, ಯುವಶಕ್ತಿ, ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಳ್ಳೋದಾದರೆ 2000 ನೋಟಿನ ಅಗತ್ಯತೆ ನಮ್ಮ ದೇಶಕ್ಕೆ ಇದೆಯಾ? 2000 ನೋಟು ಬಹಳ ದೊಡ್ಡ ಮೊತ್ತದ್ದು. ಅಂದರೆ ಈಗ ನಾವೇನು ಡಿನಾಮಿನೇಷನ್ ಅಂತ ಕರಿತೀವಿ, ದೊಡ್ಡ ಡಿನಾಮಿನೇಷನ್, 2000 ರೂಪಾಯಿ ನೋಟು ಅನ್ನುವಂಥದ್ದು ದೊಡ್ಡ ಡಿನಾಮಿನೇಷನ್. ನಾವು ವಿದೇಶಗಳಲ್ಲಿ ನೋಡೋದಾದರೆ ಬಹಳ ಸಣ್ಣ ಮೊತ್ತದ ಡಿನಾಮಿನೇಷನನ್ನು ಅವರು ಬಳಸ್ತಾ ಇದ್ದಾರೆ. 1 ಪೌಂಡು, 10 ಪೌಂಡು ಅಥವಾ 100 ಪೌಂಡು ಈ ಥರ ನಾವು ನೋಡ್ತಾ ಹೋದಾಗ ಒಂದೊಂದು ದೇಶದಲ್ಲಿ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ US, UK, ಯುರೋಪಿಯನ್ ಕಂಟ್ರೀಸ್, ಆಸ್ಟ್ರೇಲಿಯಾ ಅಥವಾ ದುಬೈ, ಸಿಂಗಾಪುರ್ ಈ ಥರ ಬೇರೆ ಬೇರೆ ದೇಶಗಳಲ್ಲಿ ಒಂದು ದೊಡ್ಡ ಮೊತ್ತದ ನೋಟು ಅಥವಾ ಡಿನಾಮಿನೇಷನ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಭಾರತದಂತಹ ದೇಶದಲ್ಲಿ 125 ಕೋಟಿ ಜನಸಂಖ್ಯೆ ಇರುವಂತಹ ರಾಷ್ಟ್ರದಲ್ಲಿ ಕ್ಯಾಶ್ಲೆಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಹೇಗೆ ಕಾಡುತ್ತೋ, ದೊಡ್ಡ ಮಟ್ಟದ ಡಿನಾಮಿನೇಷನ್ ಇರುವಂತಹ 2000 ರೂಪಾಯಿಯ ಡಿನಾಮಿನೇಷನ್ ಬೇಕಾ ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆ. ಆದರೆ ಇದಕ್ಕೆ ಉತ್ತರವಾಗಿ ಚಿಲ್ಲರೆ ಸಮಸ್ಯೆ ಇರಬಹುದು ಅಥವಾ ಶ್ರೀಸಾಮಾನ್ಯನ ಕೆಲವರ ದುಡಿಮೆ, ಒಂದು ವಾರ ದುಡಿದ್ರೂ ಕೂಡ 2000 ಸಿಗದೇ ಇರುವಂತಹ ಜನ ನಮ್ಮ ನಡುವೆ ಇದ್ದಾರೆ. ಹಾಗಾಗಿ ಈ ದೊಡ್ಡ ಡಿನಾಮಿನೇಷನ್ ಬೇಕಾ ಅನ್ನುವಂಥ ಪ್ರಶ್ನೆ ಖಂಡಿತ ನಾವು ನಮ್ಮನ್ನು ಕೇಳ್ಕೊಳ್ಬೇಕಾಗಿದೆ. ಮತ್ತೊಂದು ಪ್ರಮುಖವಾದ ಪ್ರಶ್ನೆ, ಮೋದಿಯವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಈ ಕಾಳ ಧನಿಕರನ್ನ ಬಗ್ಗುಬಡಿಬೇಕು ಅನ್ನೋದಾದ್ರೆ ಅವರ ಬಳಿ ಇರುವಂತಹ ಹಣ ಬ್ಯಾಂಕಿಗೆ ಬರಬೇಕು, ಅದು ದೇಶದ ಅಭಿವೃದ್ಧಿಗೆ ವಿನಿಯೋಗ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾರೆ. 1 ಕೋಟಿಯ ಜಾಗದಲ್ಲಿ 2 ಕೋಟಿಯನ್ನ ಈಸಿಯಾಗಿ ಇಡಬಹುದು ಅನ್ನುವಂಥದ್ದು ಜನಸಾಮಾನ್ಯರ ಒಂದು ವಾದ ಆಗಿದೆ. ಇದು ಕಾಳಧನಿಕರ ಪರವಾಗಿದೆ ಅಂತ ಅನ್ಸುತ್ತಾ ಅಥವಾ ಜನಸಾಮಾನ್ಯನ ಪರವಾಗಿದೆ ಅನ್ಸುತ್ತಾ ಈ 2000 ನೋಟು ತಂದಿದ್ದು ಅಂತ ಒಬ್ಬ ಆರ್ಥಿಕ ತಜ್ಞರಾಗಿ ಹೇಳಬೇಕು ಸರ್? ಡಿಮಾನಿಟೈಸೇಷನ್ ಆದ್ಮೇಲೆ ಯಾರ ಹತ್ರ ದೊಡ್ಡ ಮೊತ್ತದ ಹಣ ಇತ್ತು ಅಥವಾ ಕಪ್ಪು ಹಣ ಅಂತ ನಾವೇನು ಕರಿತೀವಿ ಅಂತಹವರಿಗೆ 2000 ಅನ್ನುವಂತಹದ್ದು ಅವರ ಹಣವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡಿಕೊಂಡು ಅದನ್ನು ಇಟ್ಕೊಳ್ಳಿಕ್ಕೆ 2000 ಅನ್ನುವಂಥ ಡಿನಾಮಿನೇಷನ್ ಬಹಳ ದೊಡ್ಡ ವರವಾಗಿದ್ದಂತೂ ಸತ್ಯ. ಆದರೆ ಇದೀಗ ಬಂದಿರುವಂತಹ ಅಭಿಪ್ರಾಯಗಳು ಅಥವಾ ಜನಸಾಮಾನ್ಯರು ಉಪಯೋಗಿಸುವಂತಹ ರೀತಿಯನ್ನು ನೋಡಿದ್ರೆ ಇವತ್ತಿಗೂ ಕೂಡ ಶ್ರೀಸಾಮಾನ್ಯನಿಗೆ ಬೇಕಾಗಿರ್ತಕ್ಕಂಥದ್ದು 50, 100 ಅಥವಾ 500 ರೂಪಾಯಿಯ ನೋಟುಗಳು ಹೆಚ್ಚು ಬಳಕೆಯಲ್ಲಿದ್ದಾರೆ. ಹಾಗಾಗಿನೆ ಯಾರು ತಮ್ಮ ಹಣವನ್ನು ಸರ್ಕಾರಕ್ಕೆ ತೋರಿಸದೆ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂಥವ್ರಿಗೆ 2000 ವರ, 2000 ಡಿನಾಮಿನೇಷನ್ ವರ ಆಗಿದೆ ಹೊರತು ಶ್ರೀಸಾಮಾನ್ಯನಿಗೆ ಅಲ್ಲ. 2000 ಉಳಿಬೇಕು ಅಂತ ನಿಮಗೆ ಅನ್ಸುತ್ತೆ? 2000 ಡಿನಾಮಿನೇಷನ್ ಬೇಕು ಅಥವಾ ಬೇಡವಾ ಅನ್ನುವಂತಹ ಪ್ರಶ್ನೆಗಿಂತ ಮುಖ್ಯವಾಗಿ
ನೋಟ್ ಬ್ಯಾನ್ ಎಫೆಕ್ಟ್ ತಟ್ಟಿದ್ದು ಕಾಳಧನಿಕರಿಗೆ, ಬ್ಲ್ಯಾಕ್ ಮನಿ ತುಂಬ ಇಟ್ಕೊಂಡಿದ್ರಲ್ಲ, ಸೊ ಅವ್ರಿಗೆಲ್ಲ ನೋಟ್ ಬ್ಯಾನ್ ಎಫೆಕ್ಟ್ ಆಯಿತು ಡಿಮಾನಿಟೈಸೇಷನ್ ಆದಾಗ. ನಾನು ಪಬ್ಲಿಕ್ ಪ್ಲೇಸಲ್ಲಿ ಇದ್ದಾಗ ಯಾರೋ ಒಬ್ಬರು ಮಾತಾಡ್ತಾ ಇದ್ರು, ಅವ್ರ ಟೀಚರ್ ಅಂತೆ, ಅವ್ರಿಗೆ ಡಿಮಾನಿಟೈಸೇಷನ್ ಆದಮೇಲೆ ನೆಕ್ಸ್ಟ್ 6 ಮಂತ್ಸದ ಸ್ಯಾಲ್ರಿ ಅಡ್ವಾನ್ಸಾಗಿ ಪೇ ಮಾಡಿದರು. ಸೊ ಬ್ಲ್ಯಾಕ್ ಮನಿ ಇರೋರು ಈ ಥರ ಮಾಡ್ತಾರೆ. ಆದರೆ ಇವಾಗ ಬ್ಲ್ಯಾಕ್ ಮನಿಯಿಂದ ತುಂಬ ಎಫೆಕ್ಟ್ ಆಗ್ತಿತ್ತು. ನೋಟ್ ಬ್ಯಾನ್ ಆದಮೇಲೆ ಇಂಡಿಯಾಗೇನೋ ಒಳ್ಳೇದಾಗ್ತಿದೆ ಅಂತಾರೆ, ಬಟ್ ಅದು ಆಗ್ತಿರೋ ಸೂಚನೆ ಇನ್ನೂ ಇವಾಗ ಸದ್ಯಕ್ಕೇನು ಕಾಣಿಸ್ತಿಲ್ಲ, ಫ್ಯೂಚರಲ್ಲಿ ಏನಾದರೂ ಕಾಣಿಸ್ಬೋದೇನೋ. ಹೋಪ್ ಫಾರ್ ದ ಬೆಸ್ಟ್. 2000 ಪಿಂಕ್ ನೋಟ್ ಮತ್ತೆ ಬ್ಯಾನ್ ಆಗುತ್ತಾ? ಈ 2000 ರೂಪಾಯಿ ನೋಟು ಮತ್ತೆ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ರೂಮರ್ ಸೊಸೈಟಿನಲ್ಲಿ ಓಡಾಡ್ತಾ ಇದೆ. ಸೊ ಎಲ್ಲೂ ಅಫಿಷಿಯಲ್ ಆಗಿ RBI ನಿಂದ ನೋಟಿಫಿಕೇಶನ್ ಆಗಲಿ ಸರ್ಕ್ಯುಲರ್ ಆಗಲಿ ಬಂದಿಲ್ಲ. ಸೊ ನೀವು ಕೆಲವೊಂದು ಮೀಡಿಯಾಗಳಲ್ಲೆಲ್ಲ ತೋರಿಸ್ತಾ ಇರೋದು ಪೇಪರ್ನಲ್ಲಿ ಟಿವಿನಲ್ಲಿ ಹಾಕೋದು ತುಂಬ ರೂಮರ್ಸ್ ಅಷ್ಟೇ ಅದು. ಸೊ ಎಲ್ಲೂ ಬ್ಯಾನ್ ಆಗಿಲ್ಲ. ಸೊ ಜನಗಳು ಇದ್ರ ಬಗ್ಗೆ ಆತಂಕ ಪಡೋ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹಳೆ 500 ರೂಪಾಯಿ 1000 ರೂಪಾಯಿ ನೋಟ್ಗಳು ಬ್ಯಾನ್ ಆಗಿ ಇನ್ನೂ 1 ವರ್ಷ ಅಷ್ಟೇ ಆಗಿರೋದು. ಸೊ ಅಷ್ಟು ಬೇಗ 2000 ರೂಪಾಯಿ ನೋಟ್ನ ಮತ್ತೆ ಬ್ಯಾನ್ ಮಾಡೋದಿಲ್ಲ. ಒಂದು ಅರ್ಥ ಮಾಡ್ಕೊಬೇಕು ಎಲ್ಲರೂ, 2000 ರೂಪಾಯಿ ನೋಟ್ ತಂದಿದ್ದ ಉದ್ದೇಶನೇ ನಿಮಗೆ ಹಳೆ ನೋಟ್ಗಳಿತ್ತಲ್ಲ 500, 1000 ಅದನ್ನು ಬ್ಯಾನ್ ಮಾಡಿದಾಗ ತುಂಬ ಬೇಗ ಎಕ್ಸ್ಚೇಂಜ್ ಆಗಲಿ, ಸೊ ದಟ್ ಜನಗಳಿಗೆ ಫಾಸ್ಟ್ ಆಗಿ ಅವ್ರ ಹತ್ರ ಇದ್ದಿದ್ದ ಹಳೆ ನೋಟ್ ಜೊತೆ ಹೊಸ ನೋಟ್ ಎಕ್ಸ್ಚೇಂಜ್ ಆಗಲಿ ಅಂತ ತಂದಿದ್ದ ಉದ್ದೇಶಕ್ಕೋಸ್ಕರ ತಂದಿದ್ದು. ಈಗ ಬರೀ 500, 1000 ರೂಪಾಯಿ ನೋಟ್ಗಳೇ ಮತ್ತೆ ಫ್ರೆಶ್ ಆಗಿ ತಂದಿದ್ದಿದ್ರೆ ಇವತ್ತಿನವರೆಗೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ತುಂಬ ಬೇಗ ಎಕ್ಸ್ಚೇಂಜ್ ಆಗೋಯ್ತು ಹಳೆ ನೋಟ್ಗಳು ಹೊಸ ನೋಟ್ಗಳಿಗೆ. ಸೊ ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನೀವೇ ಅಬ್ಸರ್ವ್ ಮಾಡ್ಬೋದು. ಈಗ ATMಗಳಲ್ಲಿ ನಿಮ್ಗೆ 2000 ರೂಪಾಯಿ ನೋಟ್ ಮುಂಚೆ ಒಂದಷ್ಟು ಬರ್ತಾ ಇಲ್ಲ, ಜಾಸ್ತಿ ಬರ್ತಿರೋದು 100 ರೂಪಾಯಿ ನೋಟು ಆಮೇಲೆ 500 ರೂಪಾಯಿ ನೋಟ್ಗಳೇ. ಸೊ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ 2000 ರೂಪಾಯಿ ನೋಟ್ ಅವ್ರು ಏನ್ ಬಿಟ್ರು ಅದು ನಮಗೆ ಗೊತ್ತಿಲ್ಲದಂಗೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ವಾಪಸ್ ಹೋಗ್ಬಿಟ್ಟಿದೆ. ಸೊ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ 70% ಅಷ್ಟು ಹಳೆ 2000 ರೂಪಾಯಿ ನೋಟ್ಗಳೆಲ್ಲಾನು ವಾಪಸ್ ಬ್ಯಾಂಕಿಂಗ್ ಸಿಸ್ಟಮ್ ಹೋಗ್ಬಿಟ್ಟಿದೆ. ಸೊ ಬಾಕಿ ಸರ್ಕ್ಯುಲೇಷನ್ ಇರೋದು ಬರೀ 30% ಮಾತ್ರ. ಸೊ ಸ್ಲೋ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ನಮಗೆ ಗೊತ್ತಿಲ್ಲದಂಗೆ ಹೋಗುತ್ತೆ ಹೊರತು ಬ್ಯಾಂಕಿಂಗ್ ಸಿಸ್ಟಮ್ಗೆ. ಸೊ ಗೌರ್ಮೆಂಟ್ ಕಡೆಯಿಂದ ಇದನ್ನ ಬ್ಯಾನ್ ಮಾಡುವಂತ ಯಾವ ಇಂಟೆನ್ಷನ್ ಸದ್ಯದಲ್ಲಿ ಇಲ್ಲವೇ ಇಲ್ಲ. ಅಥವಾ 2000 ನೋಟ್ ಬ್ಯಾನ್ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ವತಃ ಮೋದಿಯವರೇ ಉತ್ತರ ನೀಡಬೇಕಿದೆ. ಕಾತುರ ಕುತೂಹಲ ಗರಿಗೆದರಿದೆ. ಜಸ್ಟ್ ವೇಟ್.